ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ಅಂದರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಆರೋಗ್ಯಕರವಾಗಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಚಿಕ್ಕಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಮ ಮನೇನೆಯಾದರೂ ಮಕ್ಕಳಿದ್ದರೆ ಮಕ್ಕಳು ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದಿಲ್ಲ ಅಲ್ವಾ ಸೊ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಚಿಕ್ಕಿನ ಮಾಡಿಕೊಟ್ರೆ ಒಂದೊಂದು ಪೀಸ್ನ ಕೊಡ್ತಾಯಿದ್ರೆ ಅವ್ರು ಏನೋ ಒಂಥರ ಇದು ಯಾವುದೋ ಬೇರೆ ಸ್ಪೆಷಲ್ ಸ್ವೀಟ್ ಇರಬೇಕಂತ ತುಂಬ ಇಷ್ಟಪಟ್ಟು ತಿಂತಾರೆ ಅವರೇ ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ ಸೊ ಬನ್ನಿ ಈ ಒಂದು ಆರೋಗ್ಯಕರವಾದಂತಹ ಚಿಕ್ಕಿನ ಹೇಗೆ ಪರ್ಫೆಕ್ಟಾಗಿ ಮಾಡೋದಂತ ನೋಡ್ಕೊಂಬರೋಣ ನೋಡಿ ನಾನು ಆಲ್ರೆಡಿ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಒಂದೊಂದು ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈ ಒಂದು ಆರೋಗ್ಯಕರವಾದಂತಹ ಚಿಕ್ಕಿನ ತುಂಬ ಅಂದರೆ ತುಂಬ ಸರಳವಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೋಬೇಕಾಗತ್ತೆ ಅಂದರೆ ಬಾದಾಮಿ ಗೋಡುಂಬಿ ಮತ್ತು ಪಿಸ್ತಾ ಏನಿದೆ ನಿಮ್ಮ ಮನೆಯಲ್ಲಿ ಅದನ್ನೇ ತೊಗೋಬೋದು ಇಷ್ಟನ್ನೇ ಹಾಕ್ಬೇಕಂತೇನಿಲ್ಲ ನಿಮ್ಮ ಮನೆಯಲ್ಲಿ ಏನು ಇಷ್ಟೆ ಅದೆಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು ಮತ್ತು ಫ್ರೆಂಡ್ಸ್ ದ್ರಾಕ್ಷಿ ಅಂಥವನ್ನೆಲ್ಲ ಹಾಕೋದು ಬೇಡ ಇರುತ್ತಲ್ವಾ ಅದು ತಿರುಗಬೇಕಾದ್ರೆ ಪೂರ್ತಿ ಎಲ್ಲ ಕದ್ರೋಗ್ಬಿಡುತ್ತೆ ಸೊ ಅಂಥದ್ದು ಬೇಡ ಈ ರೀತಿ ಗಟ್ಟಿ ಇರುವಂತಹ ಬಾದಾಮಿ ಎಲ್ಲನೂ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಿಹಿ ಇದ್ರನ್ನು ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮತ್ತು ಬೆಲ್ಲ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದಿರೋದ್ರಿಂದ ಅದನ್ನು ಕೂಡ ನಾವು ಮಿತವಾಗಿ ತಿನ್ನಬೇಕಾಗುತ್ತೆ ನೋಡಿ ಇವಾಗ ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಇವಾಗ ಇದನ್ನು ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಸ್ವಲ್ಪ ಮುಳುಗುವಷ್ಟೇ ನೀರು ಹಾಕ್ಬಿಟ್ಟು ಇದನ್ನು ಕರಗಿಸೋಣ ಈ ಬೆಲ್ಲ ಕರಗ್ತಾ ಇರಲಿ ಅಷ್ಟರೊಳಗಡೆ ನೋಡಿ ನಾನು ಈ ರೀತಿ ಈ ಶೆಲ್ಫ್ ಕಲ್ ಮೇಲೇ ಸ್ವಲ್ಪ ತುಪ್ಪನ ಹಾಕಿ ಈ ಚಿಕ್ಕಿ ರೆಡಿ ಆದಮೇಲೆ ಇಲ್ಲಿ ಹಾಕಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಈ ಚಪಾತಿ ಮಣೆ ಎಲ್ಲ ಇರುತ್ತಲ್ಲ ಆ ಮಣೆ ಮೇಲೆ ಕೂಡ ಇದೇ ರೀತಿಯಾಗಿ ತುಪ್ಪ ಹಚ್ಕೊಂಡು ಮಾಡ್ಕೋಬೋದು ಇವಾಗ ನೋಡಿ ಫ್ರೆಂಡ್ಸ್ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇವಾಗ ಇದನ್ನು ತೆಗ್ದಿಬಿಟ್ಟು ನಾನು ಸೈಡಲ್ಲಿ ಇದ್ದೀನಿ ನಂತರ ಒಂದು ಪ್ಯಾನ್ನ ತೊಗೊಂಡು ಆ ಪ್ಯಾನ್ಗೆ ಒಂದು ಚಮಚದಷ್ಟು ತುಪ್ಪನ ಇದ್ದೀನಿ ಹಾಗೆಯೇ ನಾವು ತೊಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಇದರೊಳಗಡೆ ಹಾಕ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಉರಿಬೇಕಾಗುತ್ತೆ ನೋಡಿ ನಾನಿಲ್ಲಿ ಬಾದಾಮಿನೇ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಹಾಗೆ ಗೋಡುಂಬೆ ಕೂಡ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಪಿಸ್ತಾ ಕಡಲೆ ಬೀಜನ ಹುರಿದ್ಬಿಟ್ಟು ಸೀತ್ತೆನ ತೆಗ್ದುಬಿಟ್ಟು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಕಡಿಮೆ ಹುರಿನಲ್ಲೇ ಉರಿಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಹುರಿದ್ಬಿಟ್ರೆ ಇದು ಸಾಕಾಗುತ್ತೆ ತುಂಬ ಏನು ರೋಸ್ಟ್ ಮಾಡೋದು ಬೇಕಾಗೋದಿಲ್ಲ ಸ್ವಲ್ಪ ಜಸ್ಟ್ ಈ ತುಪ್ಪದ ಜೊತೆ ಹಾಕಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹುರಿದ್ರೆ ಸಾಕು ಇವಾಗ ನೋಡಿ ಇದಾಗಿದೆ ಇದನ್ನು ತೆಗ್ದುಬಿಟ್ಟು ನಾನು ಒಂದು ಬಟ್ಟಲಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಂತರ ಇದೇ ಪ್ಯಾನ್ಗೆ ನಾನು ಆವಾಗಲೇ ತು ಬೆಲ್ಲನ ಕರಗಿಸ್ಕೊಂಡಿದ್ನಲ್ಲ ಆ ಬೆಲ್ಲನ ನೋಡಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಸ ಎಲ್ಲ ಇರುತ್ತೆ ಕೆಲವೊಮ್ಮೆ ಇದರಲ್ಲಿ ನೊಣ ಎಲ್ಲ ಬಿದ್ದುಬಿಟ್ಟಿರುತ್ತೆ ಸೊ ಈ ರೀತಿ ಸೋಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಕುದ್ದಿಸ್ಬೇಕಾಗತ್ತೆ ಮತ್ತು ಫ್ರೆಂಡ್ಸ್ ಇದನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನಲ್ಲಿ ಮಾಡಬೇಡಿ ಲೋ ಫ್ಲೇಮ್ನಲ್ಲ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡ್ತಿದ್ರಲ್ಲ ಬಬಲ್ಸ್ ಯಾವ ರೀತಿ ಬರ್ತಿದೆ ಅಂತ ಗಟ್ಟಿಗಾಗಿದೆ ನಮ್ಮ ಪಾಕ ಬಟ್ ಈ ರೀತಿ ಆಗಿದೆ ಅಂದ ತಕ್ಷಣ ನೀವು ಇದು ರೆಡಿ ಆಗಿದೆ ಅಂದ್ಕೋಬೇಡಿ ನೋಡಿ ನೀವು ಅದಾಗಿದೆಯೋಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಈ ರೀತಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಸ್ವಲ್ಪ ಪಾಕನ ಹಾಕಿದರೆ ಇದು ಪೂರ್ತಿ ಕಲ್ ಥರ ಆಗಬೇಕು ಬಟ್ ನೋಡಿ ಇದು ಪೂರ್ತಿ ಸಾಫ್ಟ್ ಸಾಫ್ಟ್ ಇದೆ ಸೊ ಇದಿನ್ನೂ ಆಗಿಲ್ಲ ಮತ್ತು ಕಲರ್ ಕೂಡ ಅಷ್ಟೇ ಲೈಟ್ ಆಗಬೇಕು ಪೂರ್ತಿ ನೋಡಿ ಇವಾಗ ನಾನು ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ ಓಕೆ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಕುದಿಸಿದ ನಂತರ ಇದು ನೋಡಿ ಈ ರೀತಿ ಕಲ್ ಥರ ಆಗಿದೆ ಚೆನ್ನಾಗಿ ನಮಗೆ ಈ ಪಾಕ ರೆಡಿ ಆಗಿದೆ ನೋಡಿ ಈ ರೀತಿ ಸೌಂಡ್ ಬರಬೇಕು ನಮಗೆ ಅದರಿಂದ ಇವಾಗೀಗ ತಡ ಮಾಡೋದು ಬೇಡ ಪಟ ಪಟ ಅಂತ ಮಾಡಿಬಿಡೋಣ ನೋಡಿ ಇವಾಗ ಒಂದೇ ಒಂದು ಚಿಟಿಕಿಯಷ್ಟು ಸೋಡನ್ನು ಇದ್ದೀನಿ ನೀವು ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು ಸೋಡೋ ಹಾಕೋದ್ರಿಂದ ನಮಗೆ ಈ ಚಿಕ್ಕಿ ಎಲ್ಲನೂ ತುಂಬ ಮೃದುವಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿಂದಲೇ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೀಟಾಗೆ ಬೇಗ ಬೇಗ ಮಾಡ್ಕೊಳ್ಳಿ ಬೇಗ ಬ ಈ ಬೆಲ್ಲ ಗಟ್ಟಿಗಾಗ್ಬಿಡುತ್ತೆ ಆಮೇಲೆ ನಿಮಗೆ ಈ ಶೇಪೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಸೊ ಬೇಗ ಬೇಗನೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಮುಂಚೆ ತುಪ್ಪ ಹಚ್ಕೊಂಡಿಂದಲೇ ಅಲ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡೋಣ ಟ್ರಾನ್ಸ್ಫರ್ ಮಾಡಿ ನಾನು ಇಲ್ಲಿ ಲಟ್ಟಣಿಗೆಗೂ ಕೂಡ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೆ ಆದರೆ ಸಹಾಯದಿಂದ ಇದನ್ನು ಬೇಗ ಬೇಗ ಲಟ್ಟಿಸ್ಕೋಬೇಕು ನೀವು ಲೇಟ್ ಮಾಡಿದಷ್ಟು ಇದು ಗಟ್ಟಿಗಾಗ್ತಾ ಬರುತ್ತೆ ಆಮೇಲೆ ನಿಮಗೆ ಇದು ಶೇಪ್ ಬರೋದಿಲ್ಲ ಸೊ ನಿಧಾನಕ್ಕೆ ನೋಡಿ ನಾನು ಈಗ ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ನಿಧಾನಕ್ಕೇ ಈ ರೀತಿ ಹರ್ಕೊಳ್ಳಿ ಈ ರೀತಿ ಒಂದು ಶೇಪಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ ಆದಷ್ಟು ತೆಳುಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ದಪ್ಪ ಆದರೆ ನಮಗೆ ಅದು ಮುರಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ನಮಗೆ ತಿನ್ನೋದಕ್ಕೆ ಕೂಡ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಒಂದು ಶೇಪಲ್ಲಿ ಮಾಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿಬಿಡೋಣ ಈ ಇವಾಗಲೇ ಕಟ್ ಮಾಡಿದರೆ ನಮಗೆ ಈಸಿಯಾಗಿ ಕಟ್ ಆಗುತ್ತೆ ಮತ್ತು ಪೀಸಸ್ ಕೂಡ ನೋಡೋದಕ್ಕೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಮತ್ತೆ ಇದನ್ನು ಒಂದರಿಂದ ಒಂದು ಒಂದು ಗಂಟೆನಾದರೂ ಹಾಗೆ ಬಿಡಬೇಕಾಗುತ್ತಿದೆ ಚೆನ್ನಾಗಿ ಗಟ್ಟಿಗಾಗಬೇಕು ಆ ನಂತರನೇ ನಾವು ನಿಧಾನಕ್ಕೆ ಇದನ್ನು ಕೆಳಗಡೆ ಸ್ವಲ್ಪ ಚಾಕುನ ಹಿಂಗೆ ಚಾಕು ಹಾಕ್ಬಿಟ್ಟು ಇದನ್ನು ಮೇಲೆ ಎಬ್ಬಿದ್ರೆ ನೀಟಾಗೆ ಬರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈ ರೀತಿ ಚಾಕುವಿಂದ ಹಿಂಗೆ ಅಂದ್ಬಿಟ್ರೆ ನೀಟಾಗಿ ಬರುತ್ತೆ ಈ ಪೀಸ್ಗಳೆಲ್ಲ ನೋಡಿ ನಾನು ಈ ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಎಲ್ಲನೂ ನಾನು ಇದೇ ರೀತಿಯಾಗಿ ಎತ್ತಿ ಸೈಡಲ್ಲಿ ಇದ್ದೀನಿ ನೋಡ್ಬೋದು ನಾವು ಕಟ್ ಮಾಡಿರೋದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಡ್ರೈ ಫ್ರೂಟ್ ಚಿಕೆನ ಮಾಡ್ಬೋದಂತ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲೇ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು